ಡಾಕ್ಟರ್ ಪ್ರಕಾಶ್ ಅವರೇ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ತಾವು ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು. ಇಷ್ಟರಲ್ಲಿ ಕಾಲೇಜ್ ಆರಂಭವಾಗಿ ವಿದ್ಯಾರ್ಥಿಗಳೆಲ್ಲ ಕಾಲೇಜಲ್ಲಿ ಇರಬೇಕಾಗಿತ್ತು, ಆದ್ರೆ ಆನ್ಲೈನ್ ಕ್ಲಾಸ್ ಅಂತ ಪರ್ಯಾಯವಾಗಿ ನಡೀತಾ ಇದೆ. ಈಗ ಈ ಆನ್ಲೈನ್ ತರಗತಿಗಳು ಹೇಗೆ ನಡೀತಾ ಇದೆಯಪ್ಪ, ಮಕ್ಕಳಿಗೆ ಇದು ಪ್ರಯೋಜನಕಾರಿಯೇ, ಮಕ್ಕಳ ಭವಿಷ್ಯ ಏನು ಅಂತ ಪೋಷಕರಲ್ಲೆಲ್ಲ ಆತಂಕ ಇದೆ. ಯಾವ ರೀತಿ ನಡೀತಾ ಇದೆ ಸರ್ ಈ ಆನ್ಲೈನ್ ಕ್ಲಾಸ್ಗಳು, ಇದರ ಬಗ್ಗೆ ಒಂದು ಚಿತ್ರಣ ಕೊಡಬಹುದು ತಾವು? ಒಂದು 6 ತಿಂಗಳ ಕಾಲ, ಏನು ಮಾರ್ಚ್ 22ರ ನಂತರ ಇಲ್ಲಿವರೆಗೆ ಆದಂತಹ ಒಂದು ಇಡೀ ಕಾಲಘಟ್ಟ ಇದೆಯಲ್ಲ, ಅದು ಇಡೀ ವಿದ್ಯಾರ್ಥಿಗಳ ಮತ್ತೆ ಟೋಟಲಿ ಜಾಗತಿಕವಾಗಿ ಒಂದು ಸಮಸ್ಯೆ. ಆದ್ರೆ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಮತ್ತೆ ವಿದ್ಯಾರ್ಥಿಗಳ ಪಾಲ್ಗಂತು ಇಷ್ಟು ದೀರ್ಘವಾದ ಕಾಲ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳು ಇಲ್ಲದೆ ಇದ್ದಂತಹದ್ದು ಪ್ರಪ್ರಥಮ ಬಾರಿಗೆ ಅಂತನ್ಸುತ್ತೆ. ಇದು ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ, ಕೊನೆಯ ಸೆಮಿಸ್ಟರ್ 2, 4, 6ನೇ ಸೆಮಿಸ್ಟರ್ಗಳು ನಡೀತಾ ಇತ್ತು. ಮಾರ್ಚ್ ಅಲ್ಲಿ ಅದು ಏಪ್ರಿಲ್ ಮೇಗೆ ಎಕ್ಸಾಮ್ ಆಗ್ಬೇಕಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ರೀತಿಯ ಅವಕಾಶ ಎಕ್ಸಾಮ್ಗಾಗ್ಲಿ ಅಥವಾ ಅವರ ಶಾಲಾ ಚಟುವಟಿಕೆಗಳಿಗಾಗ್ಲಿ ಅವಕಾಶನೇ ಆಗ್ಲಿಲ್ಲ. ಕೊನೆಗೆ ನಾವು ಅನಿವಾರ್ಯವಾಗಿ ಮಕ್ಕಳನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬೇಕಾಯ್ತು. ಕೊನೆಗೆ ಆನ್ಲೈನ್ ಶಿಕ್ಷಣ ಅಂತ ನಾವು ಅವಾಗ್ಲೇ ಶುರು ಮಾಡಿದ್ವಿ. ಏಪ್ರಿಲ್ ನಲ್ಲೇ ನಾವು ಅದನ್ನ ಶುರು ಮಾಡಿದ್ವಿ. ಮಾರ್ಚ್ ಏಪ್ರಿಲ್ 1st ಅಲ್ಲೇ ಏಪ್ರಿಲ್ ಅಲ್ಲಿ ಶುರುವಾದಾಗ ನಮ್ಗೆ ನಿಜವಾದ ಸಮಸ್ಯೆಗಳು ಕಾಣಕ್ ಶುರುವಾಯ್ತು. ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ, ಅಂದ್ರೆ ಎಸ್ಪೆಷಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕಾಲೇಜ್ ಇರೋದ್ರಿಂದ 20%ಗಿಂತ ಕಡಿಮೆ ಜನದತ್ರ ಮಾತ್ರ ಆಂಡ್ರಾಯ್ಡ್ ಸೆಟ್ ಮೊಬೈಲ್ಸ್ ಇತ್ತು. ಇನ್ನು ಕಂಪ್ಯೂಟರ್ ಅಂತೂ ಇರ್ಲೇ ಇಲ್ಲ. ಬಹಳ ಸಂದರ್ಭದಲ್ಲಿ ಅಕಸ್ಮಾತ್ ಇದ್ರೂ ಕೂಡ ಅವರಿಗೆ ನಾವು ಆನ್ಲೈನ್ ಕ್ಲಾಸ್ಗಳನ್ನ ನಡೆಸಿದ್ರೆ ನೆಟ್ವರ್ಕ್ ಕೂಡ ಸಮಸ್ಯೆ ಆಗ್ತಾ ಇತ್ತು. ಹೌದು, ಅನಿವಾರ್ಯವಾಗಿ ನಾವು ರೆಕಾರ್ಡೆಡ್ ವಿಡಿಯೋಸ್ ಅನ್ನ ಅಥವಾ ರೆಕಾರ್ಡೆಡ್ ಆಡಿಯೋಸ್ ಅನ್ನ ಕಳಿಸ್ಬೇಕಾದಂತಹ, ಅಂದ್ರೆ ಹೊಸ ಒಂದು ರೀತಿಯ ಸನ್ನಿವೇಶಗಳಿಗೆ, ಹೊಸ ರೀತಿಯ ಚಾಲೆಂಜಸ್ ಗಳಿಗೆ ನಾವು ಕೂಡ ಸಿದ್ಧವಾಗಬೇಕಂತ ಸನ್ನಿವೇಶ ಎದುರಾಯ್ತು ಸರ್. ಕ್ಲಾಸಸ್ ಅನ್ನ ಬೇರೆ ರೀತಿಯ ತಂತ್ರಜ್ಞಾನವನ್ನು ಬಳಸಿ ಕ್ಲಾಸ್ ಮಾಡ್ತಾ ಇದ್ವಿ. ಆದ್ರೆ ಅದನ್ನ ವಿದ್ಯಾರ್ಥಿಗಳು ಎದುರಿಗೆ ಮಾಡ್ತಾ ಇದ್ವಿ ಬಿಟ್ರೆ ವಿದ್ಯಾರ್ಥಿಗಳಿಲ್ಲದೆ ತಂತ್ರಜ್ಞಾನವನ್ನು ಬಳಸಿದ್ದು ತುಂಬಾ ಕಡಿಮೆ ಇತ್ತು, ಇರ್ಲೇ ಇಲ್ಲ. ಆದ್ರೆ ಈ ಆನ್ಲೈನ್ ಶಿಕ್ಷಣಕ್ಕೆ ಬಂದ ತಕ್ಷಣ ನಾವು ಅದನ್ನ ಕಳಿಸ್ಬೇಕಾಯ್ತು. ಅದು ಎಷ್ಟು ಜನಕ್ಕೆ ತಲುಪ್ತು ಅನ್ನೋದ್ರ ಬಗ್ಗೆ ನಮ್ಗೆ ಇವತ್ತು ಕೂಡ ಒಂದು ತೃಪ್ತಿ ಅಂತ ಇದೆ ಅಂತ ಹೇಳಕ್ಕಾಗಲ್ಲ. ನಾವು ಬಹಳ ಜನ ತಲುಪೋಕ್ ಆಗ್ಲಿಲ್ಲ ಅಂತಾನೆ ಅನ್ಸುತ್ತೆ. ಈಗ ನೋಡಿದ್ರೆ ಇನ್ನು ಶೈಕ್ಷಣಿಕ ಚಟುವಟಿಕೆಗಳು ಹೊಸದಾಗಿ ಬರಬೇಕಾಗಿತ್ತು. ಅಂದ್ರೆ 1, 3, 5ನೇ ಸೆಮಿಸ್ಟರ್ ಶುರುವಾಗ್ಬೇಕಾಗಿತ್ತು. ಆದ್ರೆ 1, 3, 5ನೇ ಸೆಮಿಸ್ಟರ್ ಎಂಡ್ ಆಗುವ ಟೈಮ್ ಬಂದ್ರು, ಸೆಪ್ಟೆಂಬರ್ ಅಂದ್ರೆ ಅಕ್ಟೋಬರ್ ಗೆ ಕ್ಲೋಸ್ ಆಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ನಾವು ಆ ಶೈಕ್ಷಣಿಕ ಸಂಗತಿಗಳನ್ನ ಆರಂಭ ಮಾಡಕ್ ಕೂಡ ಆಗಿಲ್ಲ. ಆನ್ಲೈನ್ ಶಿಕ್ಷಣದ ಮೂಲಕ ಅಂದ್ರೆ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ, ಅದನ್ನ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಇನ್ನು ಹೆಚ್ಚು ಜನಕ್ಕೆ ಅದು ತಲುಪೋಕೆ ಆಗ್ತಾ ಇಲ್ಲ ಅನ್ನುವಂತಹದ್ದೊಂದು ದುಃಖ ಕೂಡ ಇದೆ ಸರ್. ಮಕ್ಕಳು ಗಂಭೀರವಾಗಿ ತಗೊಳ್ತಾ ಇದಾರ? ಇನ್ನು ತುಂಬಾ ಗಂಭೀರವಾಗಿ ಮಕ್ಕಳು ತಗೊಳ್ತಾರೆ ಅಂತ ಹೇಳಕ್ ಬರಲ್ಲ ಸರ್. ಆದ್ರೆ ಒಂದಷ್ಟು ಜನಕ್ಕೆ ಆಸಕ್ತರು ಸ್ವೀಕರಿಸ್ತಾ ಇದಾರೆ. ಆದ್ರೆ ಈಗ ನಮ್ಗೆ ಮುಖಾಮುಖಿ ತರಗತಿಗಳಷ್ಟು ರೆಸ್ಪಾನ್ಸ್ ನಮ್ಗೆ ಆನ್ಲೈನ್ ತರಗತಿಗಳಲ್ಲಿ ಸಿಗ್ತಾ ಇಲ್ಲ. ವಿದ್ಯಾರ್ಥಿಗಳನ್ನ ನಾವು ಬೇರೆ ರೀತಿಯಲ್ಲಿ ತೆರೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ, ಇಲ್ಲಿ ಗಮನಿಸಿ, ಆನಂತರ ಅದನ್ನ ಪರಿಹರಿಸ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ತಾ ಇದ್ದಾರೆ. ಆದ್ರೆ ಎಫೆಕ್ಟಿವ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ಒಂದು ಹೊಸ ಸಂಗತಿ ಆಗಿರೋ ಕಾರಣಕ್ಕಾಗಿರ್ಬೋದೇನೋ, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗಿದೆ. ಹೌದು, ಆದ್ರೆ ಸದ್ಯಕ್ಕೆ ಆನ್ಲೈನ್ ಶಿಕ್ಷಣ ಇಲ್ಲದೆ ಇದ್ರೆ ಶೈಕ್ಷಣಿಕ ಚಟುವಟಿಕೆ ಸಂಪೂರ್ಣ ನಿಂತೇ ಹೋಗ್ತಾ ಇತ್ತು ಅನ್ನೋ ದೃಷ್ಟಿಯಲ್ಲಿ ನೋಡಿದ್ರೆ ಸದ್ಯಕ್ಕೆ ಅಷ್ಟಾದ್ರು ನಡೀತಾ ಇದೆ ಅನ್ನುವಂತಹ ಒಂದು ಅಂಶವನ್ನು ಪಾಸಿಟಿವ್ ಕಾಣಬೇಕಾಗತ್ತೆ. ಬಟ್ ಅದು ಆಲ್ಟರ್ನೇಟಿವ್ ಅಂತ ಒಪ್ಪಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಒಪ್ಕೋಬೇಕು ಅನ್ನುವ ಸ್ಥಿತಿಗೆ ನಾವು ಬಂದಿದ್ದೀವಿ ಸರ್. ಒಂದು ಕಾಲಘಟ್ಟದಲ್ಲಿ ಮೊಬೈಲ್ ಅನ್ನ ಮಕ್ಕಳಿಂದ ನಾವೆಲ್ಲ ದೂರ ಇಟ್ಟಿದ್ದೆವು, ಮಕ್ಕಳಿಗೆಲ್ಲರೂ ಕೂಡ ಮೊಬೈಲ್ ಹೆಚ್ಚು ಬಳಸಬೇಡಿ ಬಳಸಬೇಡಿ ಅಂತ. ಆದ್ರೆ ಇವತ್ತು ಅನಿವಾರ್ಯವಾಗಿ ಮೊಬೈಲ್ ಅನ್ನಾಗ್ಲಿ ಅಥವಾ ಟ್ಯಾಬ್ ಅನ್ನಾಗ್ಲಿ ಲ್ಯಾಪ್ಟಾಪ್ ಅನ್ನಾಗ್ಲಿ ಕೊಡಬೇಕಾದಂತಹ ಒಂದು ಸಂದರ್ಭ ಬಂದಿದೆ. ಶಾಲಾ ಆವರಣದಲ್ಲಿ ಮೊಬೈಲ್ ನಿಷೇಧ ಮಾಡಿದ್ದೀವಿ ಅಂತಲೇ ನಾವು ಬೋರ್ಡ್ ಅನ್ನು ಹಾಕಿದೀವಿ ಸರ್. ಸ್ಪೆಷಲಿ ಡಿಗ್ರಿ ಕಾಲೇಜಲ್ಲಂತೂ ಕೆಲವೊಮ್ಮೆ ಅದು ಒಂದು ಅತಿರೇಕಕ್ಕೆ ಹೋದಾಗ ಅದು ಬೇಡೇ ಬೇಡ ಅಂತರದು ಆಕ್ಚುಲಿ ಅಪರಾಧ ಕೂಡ ಹೌದು, ತರಬೇಡಿ ಅಂತ ನಾವು ಮಾಡ್ತಿದ್ವಿ. ಆದ್ರೆ ಇವತ್ ನಾವು ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇದೆ ಸರ್. ನಾವು ನಿಮ್ಮ ಹತ್ರ ಆಂಡ್ರಾಯ್ಡ್ ಸೆಟ್ ಮೊಬೈಲ್ ಇದೆಯಾ, ನಿಮ್ಮ ಎಂತದ್ರು ವಾಟ್ಸ್ಆಪ್ ನಂಬರ್ ಕೊಡಿ ಅಂತ ನಾವೇ ಕೇಳುವಂತ ಸ್ಥಿತಿ ಉಂಟಾಗಿದೆ. ಇದೊಂಥರ ವೈರುಧ್ಯ ಅಂತ ಅನ್ಸುತ್ತೆ. ನಿಜವಾಗ್ಲೂ ಒಂದು ಆಶ್ಚರ್ಯ, ಅವ್ರು ಮೊದಲೇ ನಮ್ಗೆ ಮೊಬೈಲ್ ಇದೆಯಾ ಅಂತ ಕೇಳಿದ್ರೆ ಬಹಳ ಮುಜುಗರ ಪಟ್ಕೊಳ್ತಾ ಇದ್ರು, ಎಲ್ಲಿ ಇವರು ನಂತರ ಹುಡ್ಕೋದಕ್ಕೆ ಕಳ್ಳರು ಹುಡ್ಕೋದಕ್ಕೆ ಕೇಳ್ತಾ ಇದ್ರು ಅಂತ ಅನ್ಕೋತಾ ಇದ್ರು. ಆದ್ರೆ ಇವತ್ತು ನಾವೇ ಕೇಳಿ ಇಲ್ಲ ಇದು ಬೇಕು ಈ ನಂಬರ್ ಕೊಡಿ ಅಂತ ತಗೊಳ್ಳುವ ಸ್ಥಿತಿ ಬಂದಿದೆ. ಅದು ಎಸ್ಪೆಷಲಿ ಆಂಡ್ರಾಯ್ಡ್ ಸೆಟ್ ಮೊಬೈಲ್ ಇದೆಯಾ ಅಂತ ಕೇಳ್ಬೇಕಂತ ಸ್ಥಿತಿ ಕೂಡ ಇದೆ ಸರ್.
ಅಂದ್ರೆ ಒಂದು 5-10% ಮಕ್ಕಳು ಇವತ್ತು ಆಂಡ್ರಾಯ್ಡ್ ಸೆಟ್ ಹೊಂದಿದ್ದಾರೆ ಹೆಚ್ಚು. ಮೊದಲ ಒಂದು 15% 20% ಇದ್ರೆ ಈಗ ಒಂದು 25-30% ವರೆಗೂ ಹೋಗಿದೆ ಸರ್. ಯಾಕೆಂದ್ರೆ ನಾವು ಹೊಸದಾಗಿ ಅಡ್ಮಿಷನ್ ಪ್ರೋಸೆಸ್ ಹಾಕ್ಬೇಕಾದ್ರೆ ಪ್ರೋಸೆಸ್ ಅಲ್ಲಿ ಕುತ್ಕೊಂಡು ಗಮನಿಸ್ತಾ ಇದ್ದೆ ನಾನು ಇದೆಯಾ ಅಂದಾಗ ಕೊನೆ ಪಕ್ಷ ಯಾರ್ದೋ ಒಂದು ಮೊಬೈಲ್ ಅಲ್ಲಿ ಅಂದ್ರೆ ಚಿಕ್ಕಪ್ಪ ಅಣ್ಣಂದು ಸೆಟ್ ಅಲ್ಲೋ ಅಥವಾ ಅವ್ರದೇ ಮೊಬೈಲ್ ಅಲ್ಲೋ ಈ ರೀತಿಯ ಸೌಲಭ್ಯ ಇರುವಂತಹ ಮೊಬೈಲ್ ಗಳನ್ನ ಹೊಂದಿದ್ದಾರೆ ಸರ್. ದೀರ್ಘಕಾಲದ ಅವಧಿಯನ್ನ ಮಕ್ಕಳು ಮನೆಯಲ್ಲೇ ಕಳೀತಾ ಇದ್ದಾರೆ, ಅಪ್ಪ ಅಮ್ಮನ ಜೊತೆಯಲ್ಲಿ ಕೌಟುಂಬಿಕ ಒಂದು ವಾತಾವರಣದಲ್ಲಿ ಹೆಚ್ಚು ಹೊತ್ತು ಇರುವಂತಹ ಒಂದು ಸಂದರ್ಭ, ಅದನ್ನು ಸುಸಂದರ್ಭ ಅಂತ ನಾವು ಕರಿಬಹುದು. ಮಕ್ಕಳ ಪಾಲಿಗೆ ಸಿಕ್ಕಿದೆ, ಆದ್ರೆ ಕೆಲವರು ಅದನ್ನು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಕೂಡ. ಯಾವ್ದಾದ್ರು ಉದ್ಯಮ ನಡೆಸುವವರು, ಶಾಪ್ ಇರುವವರು ಅಪ್ಪ ಅಮ್ಮನಿಗೆ ಅಥವಾ ಅಪ್ಪನಿಗೆ ಸಹಕಾರ ಕೊಡ್ತಾ ಇದ್ದಾರೆ, ವರ್ಕ್ಶಾಪ್ ಇರುವವರು ಮಗ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಹೀಗೆ ತಂದೆ ತಾಯಿರ ಕೆಲಸಕ್ಕೆ ಮಕ್ಕಳು ನೆರವಾಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಸಮಯವನ್ನ ಮಕ್ಕಳು, ಮುಖ್ಯವಾಗಿ ವಿದ್ಯಾರ್ಥಿಗಳು, ಅದು PUC ಹಂತದ ಮಕ್ಕಳು ಇರಬಹುದು ಅಥವಾ ಡಿಗ್ರಿ ಹಂತದ ಮಕ್ಕಳು ಇರಬಹುದು, ತಂದೆ ತಾಯಿಯರ ವೃತ್ತಿಯಲ್ಲಿ ತಾವು ಕೂಡ ಸಹಕರಿಸ್ತಾ ಆ ಸಮಯವನ್ನ ಸದುಪಯೋಗಿಸಿಕೊಟ್ರೆ ಅವರ ಭವಿಷ್ಯದ ದೃಷ್ಟಿಯಿಂದ ಯಾವ ರೀತಿ ಅದು ಪ್ರಯೋಜನಕಾರಿ ಆದೀತು? ಒಂದು ರೀತಿಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಹೆಚ್ಚು ಕಾಲ ಕಳೆಯೋದ್ರಿಂದ ಕೌಟುಂಬಿಕವಾದ ಸಂಬಂಧಗಳು ತುಂಬಾ ಚೆನ್ನಾಗಾಗತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಸರ್. ಆದ್ರೆ ಬಹಳ ಸಂದರ್ಭದಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಆಗ್ತಿರೋದು ನಾವು ಗಮನಿಸಬೇಕಾಗತ್ತೆ. ಶೈಕ್ಷಣಿಕ ಚಟುವಟಿಕೆಗಳು ಕರೆಕ್ಟ್ ಆಗಿ ಇಲ್ಲದೆ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಿರೋ ಅನಾಹುತ ಅದರಲ್ಲೂ ಹೆಣ್ಣುಮಕ್ಕಳ ದೃಷ್ಟಿಯಲ್ಲಿ ಆಗ್ತಿರೋದು ನಿಮ್ಗೆ ಆಶ್ಚರ್ಯ ತರುತ್ತದೆ. ಸುಮಾರು ಸರಾಸರಿ 10-12% ಜನ ಈಗಾಗಲೇ ವೈವಾಹಿಕ ಬಂಧನಕ್ಕೆ ಒಳಗಾಗಿ ಅವರು ಹೋಗಿರೋದನ್ನ ಕಾಣ್ತಾ ಹೋಗ್ತೀವಿ. ಈ ಸರ್ವೆನ ನಾವು ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನನಗೆ ಸೆಕೆಂಡ್ ಇಯರ್ ಟು ಫೈನಲ್ ಇಯರ್, ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್ ಬರಬೇಕಾದ ಮಕ್ಕಳು ಸುಮಾರು ನಮ್ಮಲ್ಲಿ 400 ಸಂಖ್ಯೆ ಅಂದ್ರೆ ಒಂದು 50 ಜನ ಅಡ್ಮಿಷನ್ ಆಗಿಲ್ಲ, ಅಂದ್ರೆ 15% ಮಕ್ಕಳು ಅಡ್ಮಿಷನ್ ಆಗಿಲ್ಲ. ಈ 15% ಅಲ್ಲಿ ನಾವು ಹುಡುಕ್ತಾ ಹೋದ್ರೆ ಕಡಿಮೆ ಅಂತಂದ್ರು 10% ಮದುವೆ ಆಗೋಗಿದ್ದಾರೆ. ಅಂದ್ರೆ ಈ ಆಘಾತ ಆದ ತಕ್ಷಣ ನಾವು ಈ ರೀತಿಯ ಕೌಟುಂಬಿಕ ಬಾಂಧವ್ಯಗಳು ಅನ್ನೋದಕ್ಕಿಂತ ವೈವಾಹಿಕವಾದ ಸ್ಥಿತಿಯಿಂದ ಅವ್ರಿಗಿನ್ನ ಶೈಕ್ಷಣಿಕವಾದ ಪರಿಸರಕ್ಕೆ ಬರೋದು ತುಂಬಾ ಕಷ್ಟ. ಅಂದ್ರೆ ಈ ಕಾಲೇಜು ಮತ್ತೆ ಶೈಕ್ಷಣಿಕವಾದ ಸಂಗತಿಗಳಿಂದ ಹೊರಗುಳಿಯುವಂತಹ ಡ್ರಾಪ್ಔಟ್ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತೇನೆ. ಈಗ ನಾನು ಹೇಳ್ತಾ ಇರೋದು ಈಗ ಅಡ್ಮಿಷನ್ ಇರುವಂತಹದ್ದನ್ನ ಹೇಳ್ತಾ ಇದ್ದೀನಿ. ಆದ್ರೆ PUC ಇಂದ ಡಿಗ್ರಿಗಾಗಿ ಬರಬೇಕಾದ ಮಕ್ಕಳು ಬರದೇ ಅಂದ್ರೆ ಯಾರು ಅಡ್ಮಿಷನ್ ಆಗಿಲ್ಲ ಅವ್ರನ್ನ ಲೆಕ್ಕ ಹಾಕೊಂಡ್ರೆ ಇನ್ನು ಈ ತರದ ಸಂಗತಿಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇದೊಂದು ಅನಾನುಕೂಲ ಕೂಡ ಆಗಿದೆ. ಎರಡನೇದು ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಬೇರೆ ಬೇರೆ ಕೆಲಸಗಳು, ನಾನು ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಸಂಪೂರ್ಣ ಪೂರ್ಣ ಪ್ರಮಾಣದ ವಿದ್ಯಾರ್ಥಿಗಳು ಯಾವತ್ತೂ ಆಗಿರಲ್ಲ ಸರ್. ಅವರು ಸಾಮಾನ್ಯವಾಗಿ ಅರ್ಧ ಶೈಕ್ಷಣಿಕ ಚಟುವಟಿಕೆಗಳು ತೊಡಸ್ಕೊಂಡಿದ್ರೆ ಇನ್ನರ್ಧ ಅವರು ಬೇಸಾಯ ಇತ್ಯಾದಿ ಚಟುವಟಿಕೆಗಳು ತೊಡಸ್ಕೊಂಡಿರ್ತಾರೆ. ಹಂಗಾಗಿ ಅವ್ರಿಗೆ ಈಗ ಸಂಪೂರ್ಣವಾಗಿ ಆ ಬೇಸಾಯದ ಕೆಲಸ ಇತ್ಯಾದಿಗಳನ್ನ ಮಾಡ್ತಾ ಇದಾರೆ ಅನ್ನೋದನ್ನ ಬಿಟ್ರೆ ಶೈಕ್ಷಣಿಕ ಚಟುವಟಿಕೆಗಳನ್ನ ನಿಲ್ಸಿದಾರೆ ಅಷ್ಟೇ. ಈ ಹಿಂದೆ ಕೂಡ ಈ ಎರಡೂ ಕೆಲಸಗಳನ್ನ ಅವ್ರು ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಸಮಸ್ಯೆ ಏನು ಅಂತಂದ್ರೆ ಈ ರೀತಿ ಆ ಕೆಲಸಗಳನ್ನ ಕರೀತಾ ಎಲ್ಲವೂ ಸರಿ, ಆದ್ರೆ ಅವ್ರು ಶೈಕ್ಷಣದಿಂದ ವಂಚಿತರೆಲ್ಲ ಆಗ್ಬಿಡ್ತಾರೋ ಅನ್ನೋದು ಒಂದು ಅಂಶನ ಗಮನಿಸ್ಬೇಕಾಗುತ್ತೆ. ಜೊತೆಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತ್ರ ಆತಂಕಕ್ಕಿಂತ ಹೆಚ್ಚಾಗಿ ಡ್ರಾಪ್ಔಟ್ಸ್ ಆಗುವಂತ ಸಂಗತಿಗಳು ತುಂಬಾ ನಡೀತಾ ಇದೆ. ನಾವು ಈಗ ಹೊಸದಾಗ ಅದನ್ನ ನೋಡಬೇಕಾಗಿದೆ ಸರ್, ಅದರ ಆ ರೀತಿಯ ಸಮೀಕ್ಷೆಗಳನ್ನ ಮಾಡಬೇಕಾಗಿದೆ. ಅದೇ ಅನುಕೂಲ ಇರುವವರು, ಮನಸ್ಸಿರುವವರು ಹೆಣ್ಮಕ್ಕಳನ್ನು ವಿವಾಹದ ನಂತರವೂ ಕೂಡ ಕಾಲೇಜಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಕಳಿಸಬಹುದು. ಇಲ್ಲಾಂತ ಆದ್ರೆ ಇದೊಂದು ಹೊಸ ರೀತಿಯ ಬೆಳವಣಿಗೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಅಂತಂದ್ರೆ ಮದುವೆ ಆಗೋ ತನಕ ಮಾತ್ರ ಅನ್ನುವಂತಹ ನಂಬಿಕೆಗಳಿದೆ. ಅದಕ್ಕೆ ಹೊರತಾಗಿರೋರು ನಾನು ಕಂಡಿದ್ದೇನೆ, ಹೊರತಾಗಿರೋರು ಕಂಡಿದ್ದೇನೆ ಇಲ್ಲ ಅಂತ ಅಲ್ಲ. ಆದ್ರೆ ಹೆಚ್ಚು ಪ್ರಮಾಣ ಪ್ರತಿಶತ ತಗೊಂಡಾಗ ಹೆಚ್ಚು ಪ್ರಮಾಣ ಆ ತರದ್ದಿದೆ. ಟೋಟಲಿ ಶೈಕ್ಷಣಿಕ ಕ್ಷೇತ್ರವನ್ನ ಈ ಸದ್ಯಕ್ಕೆ ಕಾಡ್ತಾ ಇರೋಂತಂದ್ರೆ ಈ ಮೂರು ಅಂಶಗಳು. ಒಂಥರ ಆತಂಕ, ಗೊಂದಲ. ಒಂದು ಆತಂಕ, ಒಂದು ವೇಳೆ ಇದು ಕಾಲೇಜುಗಳು ಆರಂಭ ಆಗುತ್ತೋ ಇಲ್ವೋ, ಒಂದ್ ವೇಳೆ ನಾವು ಅಡ್ಮಿಷನ್ ಆಗ್ಬೇಕೋ ಬೇಡವೋ, ಆದ್ರೆ ಹಣಕಾಸಿನ ಸಮಸ್ಯೆ ಏನೇನು, ಮತ್ತೆ ನಮ್ಮಲ್ಲಿ 5,000-10,000 ಅಂತಂದ್ರೆ ಎಷ್ಟು ಸರಿ ಅದು ತುಂಬಾ ದೊಡ್ಡದು ಅನ್ನುವಂತಹ ರೀತಿಯಲ್ಲಿ ಈ ಕೋವಿಡ್ ಬಿಕ್ಕಟ್ಟಿನ ಕಾಲದಲ್ಲಿ ಆರ್ಥಿಕವಾಗಿ ಕೂಡ ಅದು ಬಹಳ ದೊಡ್ಡದೇನೋ ಅಂತ ಅನ್ನುವಷ್ಟರ ಮಟ್ಟಿಗೆ ಪೇರೆಂಟ್ಸ್ ಅನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಈವರೆಗೆ 4-5 ತಿಂಗಳಲ್ಲಿ ನಾವು ನಡೆಸಿದ ಸಂದರ್ಶನಗಳಲ್ಲಿ ಮುಖ್ಯವಾಗಿ ಯುವಕ ಯುವತಿಯರು ಅವರು ಬಹಳ ಆಶಾವಾದಿಗಳಾಗಿದ್ದಾರೆ. ಇತಿಹಾಸದುದ್ದಕ್ಕೂ ಇಂಥದ್ದೆಷ್ಟೋ ಘಟನೆಗಳು ಆಗಿ ಹೋಗಿವೆ, ಆದ ಕಾರಣ ನಮಗೆ ನಿರಾಶೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಯದ ಸದುಪಯೋಗವನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ತಮ್ಮ ಕಿವಿ ಮಾತಿನ ಸರ್. ಒಂದು ಈ ರೀತಿಯ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇರ್ತವೆ, ಇದನ್ನು ಎದುರಿಸ್ಬರ್ತೀವಿ ಅನ್ನುವಂತಹ ಆಶಯ ಐತಿಲ್ಲ, ಅದು ಯಾವತ್ತೂ ಯುವಕರಿಗೆ ಇರ್ಬೇಕಾದ ಅವ್ರ ಯಾವತ್ತೂ ಇರುತ್ತೆ ಅವರಿಗೆ. ಆದ್ರೆ ಇಂಥ ಸನ್ನಿವೇಶಗಳಲ್ಲಿ ನೀವು ಹೆಚ್ಚು ಕಾಲವನ್ನ ನಿಮ್ಮ
ಕುಟುಂಬ ಜೊತೆ ಕಳೆದಿದ್ರಿ ಸಂತೋಷ, ಯಾಕೆಂದ್ರೆ ಇಂಥ ಕಾಲ ಮತ್ತೆ ಬರೋದಿಲ್ಲ. ನಿಜ, ಕುಟುಂಬದಲ್ಲಿ ನಿಮ್ಮ ಬಾಂಧವ್ಯಗಳನ್ನ ಮೊದಲು ಗಟ್ಟಿ ಮಾಡ್ಕೊಡಿ. ಹಾಗೆ ಒಂದು ನಿಮ್ಮ ಮನಸ್ಸಿನ ಶೂನ್ಯವನ್ನ ಕಳಿಲಿಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಸಾಹಿತ್ಯ, ಸಂಸ್ಕೃತಿ, ರಾಜಕಾರಣ ಇವೆಲ್ಲವನ್ನ ಬಿಂಬಿಸುವಂತಹ ಒಂದಷ್ಟು ಅದ್ಭುತವಾದ ಸಂಗತಿಗಳನ್ನು ಕೊಡುವಂತಹ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಇಟ್ಕೊಡಿ. ಆತರದ ಅಭ್ಯಾಸಗಳು ಬೆಳೆದಾಗ ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಬಹಳ ಅದ್ಭುತವಾಗಿ ಇನ್ನೂ ಜಾಸ್ತಿ ಆಗ್ತದೆ. ಇನ್ನೊಂದು, ನಿಮ್ಮಲ್ಲಿರುವ ಉತ್ಸಾಹಕ್ಕೆ ವಿವೇಕ ಕೂಡ ಕೂಡಿಕೊಳ್ಳುತ್ತೆ. ಆ ವಿದ್ಯಾರ್ಥಿಗಳಿಗೆ ಉತ್ಸಾಹ 100% ಇರುತ್ತೆ. ಯಾಕೆಂದ್ರೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎನ್ನುವಂತಹ ಅಡಿಗರ ಮಾತಿದ್ದೀರಾ, ಅದು ಯುವಕರಿಗೆ ಯಾವತ್ತೂ ಅನ್ವಯಿಸುತ್ತೆ. ಹೌದು, ಆದ್ರೆ ಆ ಉತ್ಸಾಹ ಸಾಗರದ ಉತ್ತುಂಗ ವೀಚಿಗಳು ಹೋಗೋದಕ್ಕೆ ಮುನ್ನ ಒಂದಿಷ್ಟು ವಿವೇಕದ ಸಾಮಗ್ರಿಯನ್ನು ನಾವು ಸಂಗ್ರಹ ಮಾಡಿಟ್ಕೊಂಡ್ರೆ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತು. ಈಗ ಇರುವಂತಹ ಟೈಮ್ ಅನ್ನ ಕೇವಲ ಯಾವುದೋ ಆನ್ಲೈನ್ ಸಂಗತಿಗಳಿಗೆ, ಸೋಷಿಯಲ್ ಮೀಡಿಯಾದ ಸಂಗತಿಗಳಿಗೆ ಇಟ್ಕೊಡದೆ ಆಳವಾದ ಅಧ್ಯಯನಕ್ಕೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಇರೋದು ಜ್ಞಾನ ಇದೆ, ನಮ್ಮಲ್ಲಿ ಮಾಹಿತಿ ಇದೆ, ಆದ್ರೆ ಮಾಹಿತಿನ ಜ್ಞಾನವಾಗಿ ಮಾಡ್ಕೊಳ್ಬೇಕಾಗಿದೆ. ಮಾಹಿತಿನ ಜ್ಞಾನವಾಗಿ ಮಾಡಬೇಕು ಅಂತಂದ್ರೆ ನನ್ನ ಅಧ್ಯಯನ ಆಳವಾಗ್ಬೇಕು, ವಿಸ್ತೃತವಾಗ್ಬೇಕು, ಆಗ ತನಗೆ ತಾನೇ ವಿವೇಕ ಅನ್ನೋದು ಬರ್ತಾ ಹೋಗ್ತದೆ. ಯಾವಾಗ ವಿವೇಕ ಮೂಡುತ್ತೆ, ನಾನು ಯಾವ ಕೋರ್ಸ್ ಓದ್ತಾ ಇದ್ದೀನಿ, ಏನನ್ ಮಾಡ್ತೀನಿ ಅನ್ನೋದಕ್ಕಿಂತ ಜಗತ್ತಿನ ಯಾವುದನ್ನಾದ್ರೂ ಎದುರಿಸಿ ನನ್ನತನವನ್ನು ಕಾಪಾಡಿಕೊಳ್ಳುವಂತ ವ್ಯಕ್ತಿತ್ವ ಬೆಳೀತಾ. ಬಹಳ ಅಪೂರ್ವವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಮುಖ್ಯವಾಗಿ ಈ ಸಮಯವನ್ನ ಓದಿಗೆ ಮೀಸಲಿಡಬೇಕು, ಮತ್ತು ಎರಡನೇದಾಗಿ ವಿವೇಕದ ವೃದ್ಧಿಗೆ ಈ ಒಂದು ಸಂದರ್ಭ ಅದೊಂದು ವೇದಿಕೆಯಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಅವಧಿಯನ್ನ, ಕೋವಿಡ್ ಅವಧಿಯನ್ನ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಅರ್ಥಪೂರ್ಣವಾದಂತಹ ಸಂದೇಶವನ್ನ ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ವಂದನೆಗಳು. ಧನ್ಯವಾದ ಸರ್. ಧನ್ಯವಾದಗಳು.